ಮನೆ ಬಾಡಿಗೆಗೆ ಏನಾದ್ರು ಕೊಟ್ಟಿಲ್ಲ, ನೀವೇ ವಾಸ ಇದ್ರ? ಬಾಡಿಗೆಗೆ ಒಂದ್ ಎರಡು ಮನೆ ಕೊಟ್ಟಿದ್ದೀನಿ ಸರ್. ಈಗ ಬಾಡಿಗೆ ಕೊಟ್ಟಿರೋ ಮನೆ ಬೆಂಕಿ ಬಿದ್ದಿರೋದಾ? ಓಕೆ, ಅವ್ರೇನ್ ಕೆಲಸ ಮಾಡ್ತಿದ್ರು? ಅವ್ರು ಗುಜರಿ ಬಟ್ಟೆ ವ್ಯಾಪಾರ. ಎಷ್ಟು ಟೈಮ್, ಎಷ್ಟು ವರ್ಷದಿಂದ ಇದ್ರು ಬಾಡಿಗೆಗೆ? ಅವರು ಒಂದು ವರ್ಷ ಇದ್ರು ಸರ್. ಈ ಕೊರೋನಾ ಗಲಾಟೆ ಬಂದ ಮೇಲೆ ಅವ್ರು ಬೀಗ ಹಾಕೊಂಡು ಹೋದ್ರು, ಮೂರು ವರ್ಷದಿಂದ ಪತ್ತೆನೇ ಇಲ್ಲ. ಬೆಂಕಿ ಹೇಗೆ ಬಿತ್ತು ಅಂದ್ರೆ, ಕರೆಂಟ್ ಇಂದನೋ ಅಥವಾ ಅಡಿಗೆ ಮಾಡುವಾಗಲೋ ಹೇಗೆ ಬೆಂಕಿ ಬಿದ್ದಿತ್ತು? ಗೊತ್ತಿಲ್ಲ ಸರ್. ಅಡಿಗೆ ಮಾಡಕ್ಕೆ ಅಲ್ಲಿ ಇರಲಿಲ್ಲ ಅವರು. ಸರ್, ಇವಾಗ ನಾನೆಲ್ಲೋ ಹೋಗಿದ್ದೆ ಒಂದು ಐದು ನಿಮಿಷ ಮುಂಚೆ, ಅವಾಗ ಏನು ಇರಲಿಲ್ಲ. ಮತ್ತೆ ನಾವು ನನ್ನ ಸ್ನೇಹಿತರು ಇಬ್ಬರು ಬಂದ್ವಿ ಮನೆ ತಕ್ಕ, ನಮ್ಮ ಮನೆ ಇರೋದು ಇಲ್ಲೇ ಇದೇ ರೋಡಲ್ಲಿ. ಬಂದು ಹೊಗೆ ಹೋಗ್ತಾ ಇತ್ತು, ಅಷ್ಟೊತ್ತಿಗೆ ಒಂದು ಐದಾರು ಜನ ಹೆಂಗಸರುಗಳೆಲ್ಲ ಇದ್ರು. ಏನು ಅಂತ ವಿಚಾರಣೆ ಮಾಡಿದಾಗ ಇಲ್ಲಿ ಬೆಂಕಿ ಅಂಟ್ಕೊಂಡಿದೆ ಅನ್ನೋದು ಗೊತ್ತಾಯಿತು. ಆ ತಕ್ಷಣನೇ ನಾನು ತಡ ಮಾಡ್ದೇ ಪೊಲೀಸ್ಗೆ ಮಾಹಿತಿ ಕೊಟ್ಟೆ, ನೋಡಿ ಈ ಥರ ಆಗಿದೆ ಅಂತ. ಅಷ್ಟಿರಿನ ತಮ್ಮ ಟೌನ್ ಸಾಹೇಬರು 5-7 ನಿಮಿಷದೊಳಗಡೆ ಫೈರ್ ಇಂಜನ್ ಬಂದು ದೊಡ್ಡ ಅಗ್ನಿ ದುರಂತ ಆಗ್ತಾ ಇತ್ತು, ಅದನ್ನು ತಕ್ಷಣಕ್ಕೆ ಒಂದು ತಡೆ ಹಿಡಿದು ಒಂದು ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಪೊಲೀಸ್ ಇಲಾಖೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳದವರು ಬಂದು ಅತಿ ಶೀಘ್ರದಲ್ಲಿ ಬಂದು ಒಂದು ದೊಡ್ಡ ಅನಾಹುತಕ್ಕೆ ಒಂದು ಕಡಿವಾಣ ಹಾಕಿದ್ದಾರೆ ಸರ್. ಸರ್, ಅದು ನಾವು ನಮ್ಮ ಅಧ್ಯಕ್ಷರು ಆ ಕಡೆ ಮೇಲುಗಡೆಯಿಂದ ಮನೆ ತೆಗೆದು ಬಂದಿದ್ದೆವು. ಬಂದಾಗ 5 ಜನ ಹೆಂಗಸರು ಅಲ್ಲಿ ನಿಂತ್ಕೊಂಡಿದ್ರು, ಏನು ಇದು ಹೊಗೆ ಅಂತ. ನಾನು ಅಧ್ಯಕ್ಷರು ಏನೋ ನೋಡ್ರಿ ಇದು ಹೊಗೆ ಹೆಂಗ್ ಗೊತ್ತಾಗಿದೆ ಅಂತ ಅಂದಾಗ, ನೋಡೋಣ ಅಂತ ಸೀದಾ ಗಾಡಿ ಒಳಗೆ ಅಲ್ಲೇ ಮನೆ ಮುಂದೆ ಬಂದು ನಿಂತ್ಕೊಂಡ್ರಿ. ನಿಂತ್ಕೊಂಡಾಗ ಹೊಗೆ ಜಾಸ್ತಿ ಬರ್ತಿತ್ತು. ಇವರು ಏನು ಅಂತ, ಇವರು ಪಕ್ಕದ ಮನೆಗೆ ಪಾಪ ಸಿಲಿಂಡ್ರು ಎಲ್ಲ ಇವರು ಯಾವ ಚಿಕ್ಕ ಮಕ್ಕಳಿದ್ರು, ಆ ಮನೆ ಸಿಲಿಂಡ್ರ್ ಹೊಲ್ತಕ್ಕಂತ ಇದ್ರು. ನಾನು ಅದು ಈ ಕಡೆ ಮನೆಗೆ ಬಾಕ್ಲು ತೆಗಿತಿದ್ದಂಗೆ ಹೊಗೆ ಆ ಮಕ್ಕಳಂಗೆ ಆಗೋಯ್ತು. ನಾವು ಇನ್ನೂ ಕೊಡ್ಬಂದ್ಬಿಟ್ಟೆ, ಇನ್ನೂ ಕೊಡ್ಬೋದ್ರೆ ಬೆಂಕಿ ಜಾಸ್ತಿ ಆಗೋಯ್ತು. ಅಷ್ಟೊತ್ತಿಗೆ ನಮ್ಮ ಅಧ್ಯಕ್ಷರು ಟೌನ್ ಸಾಹೇಬರು ಫೋನ್ ಮಾಡಿ ಅಗ್ನಿಶಾಮಕ ದಳಕ್ಕೆ ಬರೆಯೋಕ್ಕೆ ಎಲ್ಲ ಇದು ಮಾಡಿ ವ್ಯವಸ್ಥೆ ಮಾಡಿ ಅಷ್ಟೊತ್ತಿಗೆಲ್ಲ ತಡ್ತೀವಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.